ನಮಸ್ಕಾರ ಸ್ನೇಹಿತರೇ, ಇವತ್ತು ನಾನು ನಿಮಗೆ ವಿವಿಧ ಹೂವಿನಿಂದ ಕೂಡಿದ ಎರಡು ಲೇಯರ್ನ ಗೆಜ್ಜೆ ವಸ್ತ್ರವನ್ನು ತೋರಿಸ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನನ್ನ ಹೊಸ ಹೊಸ ವಿಡಿಯೋ ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಲು ಮರೆಯದಿರಿ. ಕಾಟನ್ ರೋಲನ್ನು ತೆಗೆದುಕೊಂಡು ಹತ್ತಿಯನ್ನು ತೆಳುವಾಗಿ ಎಳೆಯಬೇಕು. ಅದನ್ನು ಪಾಣಿಪಂಚೆ ಅಥವಾ ಯಾವುದಾದರೂ ರಫ್ ಟವಲ್ ಮೇಲಿಟ್ಟು ನಿಧಾನವಾಗಿ ಉಜ್ಜಬೇಕು. ಆಗ ಎಳೆ ರೌಂಡಾಗಿ ತಿರುಗಲಿಕ್ಕೆ ಶುರುವಾಗುತ್ತೆ. ನಂತರ ಅದನ್ನು ಗಟ್ಟಿಯಾಗಿ ತಿಕ್ಕಿ ತೆಳುವಾದ ಮತ್ತು ಗಟ್ಟಿಯಾದ ಎಳೆಯನ್ನು ರೆಡಿ ಮಾಡಿಕೊಳ್ಬೇಕು. 2 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಅದರ ಮೇಲೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ 24 ಸುತ್ತು ಸುತ್ತಬೇಕು. ನಮಗೆ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ಈ ತರಹ ಮೀಡಿಯಂ ಸೈಜ್ನ 9 ಹೂಗಳು ಬೇಕು. ಈಗ ನೂಲಿನಿಂದ ಕಟ್ ಹಾಕಿಬಿಟ್ಟು ಎಕ್ಸ್ಟ್ರಾ ಇರುವಂತಹ ನೂಲು ಮತ್ತು ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಆಗ ಮೀಡಿಯಂ ಸೈಜ್ನ ಹೂವು ರೆಡಿಯಾಗುತ್ತೆ. 1.5 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ 20 ಸುತ್ತನ್ನು ಸುತ್ತಿ ಸ್ಮಾಲ್ ಸೈಜ್ನ ಹೂವನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಈ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ಈ ತರಹದ ಸ್ಮಾಲ್ ಸೈಜ್ನ ಹೂವು 9 ಬೇಕು. ನೋಡಿ, ಎಕ್ಸ್ಟ್ರಾ ಇರುವಂಥ ದಾರವನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಸ್ಮಾಲ್ ಸೈಜ್ನ ಹೂವು ರೆಡಿಯಾಗಿದೆ. ಮೀಡಿಯಂ ಸೈಜ್ನ ಹೂವಿನ ಮೇಲೆ ಗಮ್ ಹಾಕಿ ಸ್ಮಾಲ್ ಸೈಜ್ನ ಹೂವನ್ನು ಅಂಟಿಸಬೇಕು. ಈಗ ಹಸಿರು ಕುಂದನನ್ನು ನಾನು ಅಂಟಿಸ್ಲಿಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ನ ಹೂವಿನ ಮೇಲೆ ವೃತ್ತಾಕಾರದಲ್ಲಿ ಗಮ್ ಹಾಕಿ ಅದರ ಮೇಲೆ ನಾನು ಹಸಿರು ಕುಂದನನ್ನು ಅಂಟಿಸ್ತಾ ಇದ್ದೀನಿ. ನಾನು ಈ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ತುಂಬ ತೆಳುವಾದ ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಎಳೆ ತೆಳುವಾಗಿದ್ದಷ್ಟು ಹೂವು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಹೀಗೆ ನಮಗೆ ಬೇಕಾದಷ್ಟು ಹೂವುಗಳನ್ನು ನಾವು ತಯಾರು ಮಾಡಿ ಮೊದಲೇ ಸೈಡ್ನಲ್ಲಿ ಇಟ್ಕೊಳ್ಬೇಕು. 3.5 ಸೆಂಟಿಮೀಟರ್ ಅಗಲದ ಕಾರ್ಡನ್ನು ತೆಗೆದುಕೊಂಡು 24 ಸುತ್ತು ಹತ್ತಿಯ ಎಳೆಯನ್ನು ಸುತ್ತಿ ಹೂವನ್ನು ರೆಡಿ ಮಾಡಿಕೊಳ್ಬೇಕು. ನಾನು ಹೀಗೆ ಅನೇಕ ತರಹದ ಗೆಜ್ಜೆ ವಸ್ತ್ರದ ವಿಡಿಯೋವನ್ನು ಮಂಗಳ ಕ್ರಾಫ್ಟ್ನಲ್ಲಿ ಹಾಕಿದ್ದೇನೆ. ನಿಮಗೆ ಅದರ ಲಿಂಕ್ ಬೇಕಾದಲ್ಲಿ ಮೇಲ್ಗಡೆ ಇರುವ ಐ ಬಟನನ್ನು ಪ್ರೆಸ್ ಮಾಡಿ. ನಾನು ಪಿಂಕ್ ಕಲರ್ ಸಂತ್ರದ ತಗಡನ್ನು ತೆಗೆದುಕೊಂಡು ಕಟ್ ಮಾಡಿ ಈಗ ಮಾಡುತ್ತಿರುವ ಹೂವಿಗೆ ಕಟ್ಟನ್ನು ಹಾಕ್ತಾ ಇದ್ದೀನಿ. ಈ ಸಂತ್ರದ ತಗಡು ನಾವೆಲ್ಟೀಸಲ್ಲಿ ಅಥವಾ ಪೂಜೆ ಸಾಮಗ್ರಿಗಳು ಸಿಗುವಂಥ ಶಾಪ್ನಲ್ಲಿ ಸಿಗುತ್ತದೆ. ರೆಡಿಯಾದ ಹೂವಿನ ಪೆಟಲ್ಸನ್ನು ಪಕ್ಕಪಕ್ಕದಲ್ಲೇ ಇಡಬೇಕು. ಮೊದಲನೇ ಪೆಟಲ್ನ ಕೊನೆಯ ಭಾಗ ಮತ್ತು ಎರಡನೇ ಪೆಟಲ್ನ ಮೊದಲನೇ ಭಾಗಕ್ಕೆ ನಾವು ಕಟ್ಟನ್ನು ಹಾಕ್ಕೊಳ್ಬೇಕು. ನಂತರ ಎರಡನೇ ಪೆಟಲ್ನ ಕೊನೆಯ ಭಾಗ, ಮೂರನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ 3ನೇ ಪೆಟಲ್ನ ಕೊನೆಯ ಭಾಗ ಮತ್ತು 4ನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ. ಇದೇ ತರಹ ಪೆಟಲ್ಗಳಿಗೆ ಕಟ್ಟನ್ನು ಹಾಕ್ತಾ ಹೂವನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕಷ್ಟವಿರುವ ಬೇರೆ ಬೇರೆ ತರಹದ ಗೆಜ್ಜೆ ವಸ್ತ್ರವನ್ನು ಹೇಳಿಕೊಡಿ ಅಂಥೇಳಿ ನನಗೆ ಕೆಲವರು ಮೆಸೇಜ್ ಮಾಡ್ತಾ ಇದ್ರು. ಹಾಗಾಗಿ ನಾನು ಈ ಗೆಜ್ಜೆ ವಸ್ತ್ರವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಕೂಡ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೋಡಿ, ಎಲ್ಲ ಕಡೆ ಕೂಡ ನಾವು ಏನು ಮೊದಲು ಕಟ್ಟಿ ಹಾಕಿರ್ತೀವೋ ಆ ಪೆಟಲ್ನ ಕೊನೆಯ ಭಾಗ ಮತ್ತು ಹೊಸ ಪೆಟಲ್ನ ಮೊದಲನೇ ಭಾಗ, ಹೀಗೆ ನಾವು ಕಟ್ಟನ್ನು ಹಾಕ್ತಾ ಬರಬೇಕು. ಎಲ್ಲ ಪೆಟಲ್ಗೂ ಕಟ್ ಹಾಕಿದ ನಂತರ ಲಾಸ್ಟ್ ಪೆಟಲ್ನ
ಕೊನೆಯ ಭಾಗ ಮತ್ತು ಮೊದಲು ಹಾಕಿದಂಥ ಪೆಟಲ್ನ ಮೊದಲ ಭಾಗಕ್ಕೆ ಕಟ್ ಹಾಕಿ ಹೂವನ್ನು ಕಂಪ್ಲೀಟ್ ಮಾಡಬೇಕು. ಈಗ ನಾವು 1.5 ಸೆಂಟಿಮೀಟರ್ ಅಗಲದ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ ಬರೀ 12 ಸುತ್ತನ್ನು ಹಾಕಿ ಹೂವನ್ನು ರೆಡಿ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಉಪಯೋಗಿಸ್ತೀವಿ. ನಾವೇ ಮಾಡಿದ ಗೆಜ್ಜೆ ವಸ್ತ್ರ ಅಂತ ಹೇಳಿದರೆ ನಮಗೆ ಏನೋ ಒಂಥರ ಖುಷಿ ಇರುತ್ತೆ. ಈಗ ನಾವು ಹಸಿರು ಕುಂದನನ್ನು ತೆಗೆದುಕೊಂಡು ರೆಡಿಯಾದ ಹೂವಿಗೆ ಗಮ್ ಹಾಕಿಬಿಟ್ಟು ಮಧ್ಯದಲ್ಲಿ ದೊಡ್ಡದು ಸುತ್ತ ಸಣ್ಣ ಸಣ್ಣ ಕುಂದನನ್ನು ನಾವು ಅಂಟಿಸ್ತೀವಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಗಮ್ ಹಾಕಿದ ಜಾಗಕ್ಕೆ ಸಣ್ಣ ಸಣ್ಣ ಕುಂದನನ್ನು ಈಗ ಅಂಟಿಸಬೇಕು. ನಾನು ಇದೇ ಮಂಗಳ ಕ್ರಾಫ್ಟ್ನಲ್ಲಿ ರಾಗಿ ಹುಲ್ಲಿನಿಂದ ಮನೆಯಲ್ಲೇ ಮಾಡಬಹುದಾದ ದೊಡ್ಡ ವೆಲ್ಕಮ್ ಬೋರ್ಡನ್ನು ಹೇಗೆ ಮಾಡೋದು ಅಂಥೇಳಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಅದರ ವಿಡಿಯೋ ಬೇಕಾದಲ್ಲಿ ಮೇಲ್ಗಡೆ ಇರುವ ಐ ಬಟನನ್ನು ಪ್ರೆಸ್ ಮಾಡಿ. ಈ ಸಣ್ಣ ಫ್ಲವರನ್ನು ನಾವು ಗೆಜ್ಜೆ ವಸ್ತ್ರಕ್ಕೆ ಒಟ್ಟು 10 ಮಾಡಿಕೊಳ್ಬೇಕು. ಅದರಲ್ಲಿ 2 ಹೂವನ್ನು 1.5 ಸೆಂಟಿಮೀಟರ್ ಕಾರ್ಡಿನಲ್ಲಿ ಮಾಡಿದಂತಹ ದೊಡ್ಡ ಹೂವಿನ ಮೇಲೆ ಇಟ್ಟು ಅಂಟಿಸಬೇಕು. ನಾವೀಗ 1.5 ಸೆಂಟಿಮೀಟರ್ ಅಗಲದ ಕಾರ್ಡನ್ನು ಪುನಃ ತೆಗೆದುಕೊಂಡು ಹತ್ತಿಯ ಎಳೆಯಿಂದ 16 ಸುತ್ತು ಸುತ್ತಿ ಅರ್ಧ ವೃತ್ತಾಕಾರದ ಹೂವನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಹೀಗಿರುವ ಹೂವು ಒಟ್ಟು 8 ಹೂವುಗಳನ್ನು ನಾವು ಮಾಡಿಕೊಳ್ಬೇಕು. ಅದರಲ್ಲಿ 4 ಹೂವಿಗೆ ನಾವು ಹಳದಿ ಬಣ್ಣದ ಸಂತ್ರದ ತಗಡೆಯನ್ನು ಕಟ್ ಹಾಕಬೇಕು. ಇನ್ನು 4 ಹೂವಿಗೆ ಕೆಂಪು ಬಣ್ಣದ ಸಂತ್ರದ ತಗಡಿನಿಂದ ಕಟ್ಟನ್ನು ನಾವು ಹಾಕ್ಕೊಳ್ಬೇಕು. ನೋಡಿ, ರೆಡಿಯಾದ ಹೂವನ್ನು ನಾನು ಅರ್ಧ ವೃತ್ತಾಕಾರಕ್ಕೆ ತಿರುಗಿಸಿ ಇಟ್ಟಿದ್ದೀನಿ. ಈಗ ಹಳದಿ ಬಣ್ಣದ ಸಂತ್ರದ ತಗಡನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿದ್ದೀನಿ. ಇದರಿಂದ ಈಗ ಹೂವಿಗೆ ಕಟ್ ಹಾಕ್ಕೊಳ್ಬೇಕು. ಮೊದಲನೇ ಪೆಟಲ್ ಮೇಲೆ 2ನೇ ಪೆಟಲ್ ಇಡಬೇಕು. ನಂತರ 3ನೇ ಪೆಟಲ್ನ ಇಡಬೇಕು. ಈಗ ಮೊದಲನೇ ಪೆಟಲ್ನ ಕೊನೆಯ ಭಾಗ ಮತ್ತು 3ನೇ ಪೆಟಲ್ನ ಮೊದಲ ಭಾಗಕ್ಕೆ ಕಟ್ಟನ್ನು ನಾವು ಹಾಕ್ಕೊಳ್ಬೇಕು. ನಂತರ 2ನೇ ಪೆಟಲ್ನ ಕೊನೆಯ ಭಾಗ ಮತ್ತು 4ನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು. ಆಮೇಲೆ 3ನೇ ಪೆಟಲ್ನ ಕೊನೆಯ ಭಾಗ ಮತ್ತು 5ನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ತಾ ಇಡೀ ಹೂವನ್ನು ನಾವು ಕಂಪ್ಲೀಟ್ ಮಾಡಿಕೊಳ್ಬೇಕು. ಕೊನೆಯದಾಗಿ ಈಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ 2 ಪೆಟಲ್ ಉಳಿಯತ್ತೆ, ಅದೆರಡಕ್ಕೂ ನಾವು ಕಟ್ಟನ್ನು ಹಾಕ್ಕೊಳ್ಬೇಕು. ಹೀಗೆ 2 ಸೈಡ್ಗಳಿಗೂ ಕೂಡ ನಾವು ಮಾಡಿಕೊಳ್ಬೇಕು. ರೆಡಿಯಾದ ಹಳದಿ ಮತ್ತು ಕೆಂಪು ಬಣ್ಣದ ಸಂತ್ರದ ತಗಡಿನಿಂದ ಕೂಡಿದ 4 ಹೂಗಳಿಗೂ ಕೂಡ ಮಧ್ಯದಲ್ಲಿ ಹಸಿರು ಕುಂದನಿಂದ ಡೆಕೋರೇಷನ್ ಮಾಡಿದ್ದೇವೆ. ಈಗ ಪೆಂಡೆಂಟ್ ಮಾಡಲಿಕ್ಕೆ 5 ಸೆಂಟಿಮೀಟರ್ ಅಗಲದ ಕಾರ್ಡನ್ನು ತೆಗೆದುಕೊಂಡು ಹತ್ತಿಯ ಎಳೆಯಿಂದ 30 ಸುತ್ತನ್ನು ಸುತ್ತಿ ಹೂವನ್ನು ರೆಡಿ ಮಾಡಿಕೊಳ್ಬೇಕು. ನಿಮಗೆ ಪೆಂಡೆಂಟ್ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಹೂವನ್ನು ರೆಡಿ ಮಾಡಿಕೊಳ್ಬಹುದು. ನಾನಿಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಹೂವನ್ನು ರೆಡಿ ಮಾಡಿಕೊಂಡಿದ್ದೀನಿ. ಪೆಟಲ್ಸನ್ನು ಪಕ್ಕಪಕ್ಕದಲ್ಲಿಟ್ಟು ಮೊದಲನೇ ಪೆಟಲ್ನ ಕೊನೆಯ ಭಾಗ ಮತ್ತು 2ನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ತಾ ಇದ್ದೀನಿ. ನಂತರ 2ನೇ ಪೆಟಲ್ನ ಕೊನೆಯ ಭಾಗ ಮತ್ತು 3ನೇ ಪೆಟಲ್ನ ಮೊದಲ ಭಾಗಕ್ಕೆ ಕಟ್ಟನ್ನು ಹಾಕ್ತಾ ಇದ್ದೀನಿ. 3ನೇ ಪೆಟಲ್ನ ಕೊನೆಯ ಭಾಗ ಮತ್ತು 4ನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಇಡೀ ಹೂವಿಗೂ ಕೂಡ ನಾವು ಮಾಡ್ಕೊಳ್ತಾ ಬರಬೇಕು. ನಾವಿಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು.
ನಾವು ಮಿಡಲ್ ಪಾಯಿಂಟ್ನಲ್ಲಿ ಥ್ರೆಡ್ನಿಂದ ಎಲ್ಲಿ ಕಟ್ ಹಾಕಿದೆವೋ ಅದರ ಪಕ್ಕದಲ್ಲಿ ಕೆಂಪು ಸಂತ್ರದ ತಗಡಿನಿಂದ ನಾವು ಕಟ್ಟನ್ನು ಹಾಕೊಳ್ತಾ ಬರಬೇಕು. ನೋಡಿ ಹೀಗೆ ಕಟ್ ಹಾಕ್ಕೊಳ್ಬೇಕು. ನಾವು ಹೀಗೆ ಕಟ್ ಹಾಕುವಾಗ ಕೊನೆಯ ಪೆಟಲ್ನ ಕೊನೆಯ ಭಾಗವನ್ನು ಕಟ್ ಹಾಕದೆ ಹಾಗೆ ಬಿಡಬೇಕು. ಹಾಗೆಯೇ ಮೊದಲನೇ ಪೆಟಲ್ನ ಮೊದಲ ಭಾಗವನ್ನು ಕೂಡ ಕಟ್ ಹಾಕದೆ ನಾವು ಹಾಗೆ ಬಿಡಬೇಕು. ನೋಡಿ ಅರ್ಧ ವೃತ್ತಾಕಾರದಲ್ಲಿ ಹೂವು ರೆಡಿ ಆಗ್ತಾ ಇದೆ. ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಹೂವಿನ ಪೆಟಲ್ಗೆ ಆ್ಯಂಟಿಕ್ಲಾಕ್ ವೈಸ್ನಲ್ಲಿ ಎಳೆಯನ್ನು ಸುತ್ತುತ್ತಾ ಬರಬೇಕು. ಈಗ ಮತ್ತೊಂದು ಎಳೆಗೂ ಕೂಡ ಆ್ಯಂಟಿಕ್ಲಾಕ್ ವೈಸ್ನಲ್ಲಿ ಎಳೆಯನ್ನು ಸುತ್ತಬೇಕು. ನೋಡಿ ವಿಡಿಯೋದಲ್ಲಿ ನೋಡಿದರೆ ಸರಿಯಾಗಿ ಗೊತ್ತಾಗ್ತಾ ಇದೆ. ಈ ಥರ ನಾವು ನೀಟಾಗಿ ಸುತ್ತುತ್ತಾ ಹೋಗಬೇಕು. ನಾವು ಎಳೆಯನ್ನು ಈ ಥರ ಸುತ್ತಿದಾಗ ಎದುರುಗಡೆ ಒಂದು ಡಿಸೈನ್, ಹಿಂಬದಿ ಇನ್ನೊಂದು ಡಿಸೈನ್ ಬರುತ್ತದೆ. ನಾವು ಹೂಗಳನ್ನು ಅಂಟಿಸುವಾಗ ಎದುರುಗಡೆ ಯಾವ ಡಿಸೈನ್ ಬರುತ್ತದೆ ಅಂತ ನೋಡಿ ಅದನ್ನು ಮೇಲ್ಭಾಗಕ್ಕೆ ಬರುವ ಹಾಗೆ ನಾವು ಅಂಟಿಸಬೇಕು. ನೋಡಿ ಈಗ ನಾನು ಲಾಸ್ಟ್ ಪೆಟಲ್ಗಳಿಗೆ ಎಳೆಯನ್ನು ಸುತ್ತುತ್ತಾ ಇದ್ದೀನಿ. ನೋಡಿ ಈಗ ಲಾಸ್ಟ್ ಎರಡು ಪೆಟಲ್ಗಳು ಉಳಿದಿದೆ. ಪ್ರತಿಯೊಂದು ಪೆಟಲ್ಗಳನ್ನು ಸರಿಯಾಗಿ ಹಿಡಿದುಕೊಂಡು ಎಳೆಯಿಂದ ಆ್ಯಂಟಿಕ್ಲಾಕ್ ವೈಸಲ್ಲಿ ಸುತ್ತಿ ಅದರಲ್ಲಿ ಬಂದಂತಹ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿಬೇಕು. ಈಗ ನಾವು ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಮೊದಲಿನ ಹಾಗೆಯೇ ಎಲ್ಲ ಪೆಟಲ್ಗಳಿಗೂ ಸುತ್ತಬೇಕು. ಈಗ ನಾನು ಮಾಡುತ್ತಿರುವ ಪೆಂಡೆಂಟ್ಗೆ ಎಕ್ಸ್ಟ್ರಾ ಎಳೆಯಿಂದ ಮಾಡುತ್ತಿರುವ ಲೈನ್ಗಳು ಎರಡು ಬರುತ್ತೆ. ಪೆಂಡೆಂಟ್ ಮಾಡುವಾಗ ನಿಮಗೆ ಯಾವ ಥರ ಪೆಂಡೆಂಟ್ ಬೇಕೋ ಆ ಥರ ಪೆಂಡೆಂಟನ್ನು ನೀವು ಮಾಡಿಕೊಳ್ಬಹುದು. ನಾನಿಲ್ಲಿ ಅರ್ಧ ವೃತ್ತಾಕಾರದ ಪೆಂಡೆಂಟನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಫುಲ್ ಸರ್ಕಲ್ ಇರುವಂಥ ಪೆಂಡೆಂಟ್ ಕೂಡ ನೀವು ಮಾಡ್ಕೊಳ್ಬಹುದು. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಈಗ ಎಕ್ಸ್ಟ್ರಾ ಇರುವಂತಹ ದಾರವನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಪೆಂಡೆಂಟನ್ನು ಹಿಂಬದಿ ತಿರುಗಿಸ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ದಾರಕ್ಕೆ ಗಮ್ ಹಾಕಿಬಿಟ್ಟು ಹಿಂಬದಿಗೆ ಅಂಟಿಸಬೇಕು. ಎರಡೂ ಸೈಡು ಕೂಡ ನಾವು ಹಿಂಬದಿಗೆ ಅಂಟಿಸಬೇಕು. ಈಗ ಈ ಹೂವಿನ ಕೊನೆ ಡಿಸೈನ್ ಮಾಡ್ತಾ ಇದ್ದೀನಿ. ಪೆಟಲ್ಗಳನ್ನು ಒಂದರ ಮೇಲೆ ಒಂದಿಟ್ಟು ಮೊದಲನೇ ಪೆಟಲ್ನ ಕೊನೆಯ ಭಾಗ ಮತ್ತು ಮೂರನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಎರಡನೇ ಪೆಟಲ್ನ ಕೊನೆಯ ಭಾಗ ಮತ್ತು ನಾಲ್ಕನೇ ಪೆಟಲ್ನ ಮೊದಲನೇ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೂರನೇ ಪೆಟಲ್ನ ಕೊನೆಯ ಭಾಗ ಮತ್ತು ಐದನೇ ಪೆಟಲ್ನ ಮೊದಲ ಭಾಗಕ್ಕೆ ಕಟ್ಟನ್ನು ಹಾಕ್ಕೋಬೇಕು. ಹೀಗೆ ಇಡೀ ಹೂವಿನ ಎಲ್ಲ ಪೆಟಲ್ಗಳಿಗೂ ಕೂಡ ನಾವು ಕಟ್ಟನ್ನು ಹಾಕ್ಕೊಳ್ತಾ ಬರಬೇಕು. ನಾವು ಈ ಡಿಸೈನ್ಗಳನ್ನು ಮಾಡುವಾಗ ಥ್ರೆಡ್ಡನ್ನು ಎಲ್ಲಿ ಕಟ್ ಹಾಕಿರ್ತೇವೋ ಅಲ್ಲಿಂದ ಹತ್ತತ್ರಕ್ಕೆ ಕಟ್ ಹಾಕ್ಕೊಳ್ತಾ ಬರಬೇಕು. ಇಲ್ಲಾದರೆ ಕೊನೆ ಡಿಸೈನ್ ಮಾಡುವಾಗ ನಮಗೆ ಎಳೆ ಕಡಿಮೆ ಆಗುತ್ತೆ, ಕಟ್ ಹಾಕಲಿಕ್ಕೆ ಸರಿಯಾಗಿ ಸಿಗೋದಿಲ್ಲ. ವಿಡಿಯೋದಲ್ಲಿ ನೋಡಿದರೆ ನೀಟಾಗಿ ಕಟ್ ಹಾಕೋದು ಕಾಣಿಸ್ತಾ ಇದೆ. ಹೀಗೆ ನೀಟಾಗಿ ಪೆಟಲ್ಗಳನ್ನು ಒಂದರ ಮೇಲೆ ಒಂದಿಟ್ಟು ನಾವು ಕಟ್ಟನ್ನು ಹಾಕೋಂತ ಲಾಸ್ಟ್ವರೆಗೂ ಕೂಡ ಬರಬೇಕು. ಲಾಸ್ಟ್ ಪೆಟಲ್ಗೆ ಕಟ್ಟನ್ನು ಹಾಕಿದ ನಂತರ ಲಾಸ್ಟ್ ಪೆಟಲ್ನ ಕೊನೆಯ ಭಾಗಗಳು ಹಾಗೆ ಉಳ್ಕೊಳ್ಳುತ್ತೆ. ಆ ಎರಡು ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ನಾವು ಕಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆಯೇ
ಮೊದಲೆರಡು ಪೆಟಲ್ಗಳ ಮೊದಲ ಎರಡು ಭಾಗಗಳು ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಅದೆರಡನ್ನು ಸೇರಿಸಿ ನಾವಿಲ್ಲಿ ಕಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಪೆಂಡೆಂಟ್ ಕಂಪ್ಲೀಟ್ ಆಯಿತು. ಇದೇ ತರಹ ಇನ್ನೊಂದು ಪೆಂಡೆಂಟ್ ಮಾಡಿ ಒಂದರ ಮೇಲೆ ಮತ್ತೊಂದನ್ನಿಟ್ಟು ಅಂಟಿಸ್ತಾ ಇದ್ದೀನಿ. ಈಗ ಮೊದಲು ಮಾಡಿರುವಂತಹ ಎಲ್ಲ ಹೂಗಳನ್ನು ಒಟ್ಟಿಗೆ ಇಟ್ಕೊಳ್ಬೇಕು. ಅವುಗಳನ್ನೆಲ್ಲ ಜೋಡಿಸಿ ಹೇಗೆ ಹಾರ ಮಾಡೋದು ಅಂತ ಹೇಳಿ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಬಿಳಿ ರಿಬ್ಬನ್ ಅಥವಾ ಟೇಪ್ ತೆಗೆದುಕೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಹಾರ ಮಾಡಲಿಕ್ಕೆ ತೆಳುವಾಗಿ ನಾವು ಕಟ್ ಮಾಡಿಕೊಳ್ಬೇಕು. ಅದರ ಮೇಲೆ ಗಮ್ ಹಾಕಿ ತೆಳುವಾಗಿ ಹತ್ತಿಯನ್ನು ಅಂಟಿಸಬೇಕು. ಇದರ ಮೇಲೆ ಹೂಗಳನ್ನು ಅಂಟಿಸುವುದರಿಂದ ಕೆಳಗಿರುವ ಟೇಪ್ ಕಾಣೋದಿಲ್ಲ. ನೋಡಿ, ಹೀಗೆ ಹೂಗಳಿಗೆ ಗಮ್ ಹಾಕಿ ನಮಗೆ ಬೇಕಾದ ಹಾಗೆ ನಾವು ಅಂಟಿಸ್ಕೋಬೇಕು. ಹೀಗೆ ಒಂದು ಲೇಯರ್ಗೆ ಹೂವನ್ನು ಅಂಟಿಸಿಟ್ಕೊಂಡಿದ್ದೀನಿ. ಹಿಂಬದಿಯಿಂದ ನೋಡಲಿಕ್ಕೆ ಈ ತರಹ ಕಾಣುತ್ತೆ. ಪೆಂಡೆಂಟ್ಗೂ ಒಂದು ಸಣ್ಣ ಹೂವು ಕೂರಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಗೆಜ್ಜೆ ವಸ್ತ್ರದ ಹಿಂಬದಿಯ ವಿಡಿಯೋ. ಮೊದಲು ರೆಡಿ ಮಾಡಿಟ್ಟಂತಹ ಲೇಯರನ್ನು ನಾವು ಆಚೆ ಈಚೆ ಹೂವಿಗೆ ಗಮ್ ಹಾಕಿ ಅಂಟಿಸ್ತಾ ಇದ್ದೀವಿ. ಪೆಂಡೆಂಟ್ ಈ ಥರ ಅಂಟಿಸ್ತಾ ಇದ್ದೀವಿ. ಮಿಡಲಲ್ಲಿ ವಸ್ತ್ರಕ್ಕೆ 24 ಸುತ್ತು ದೊಡ್ಡ ಹೂವು ಮಾಡಿ ಮಧ್ಯದಲ್ಲಿ ಸಣ್ಣ ಹೂವು ಮತ್ತು ಕುಂದನನ್ನು ಅಂಟಿಸಿ ಸುತ್ತ ಸಂತ್ರದ ತಗಡಿಂದ ಕಟ್ಟನ್ನು ಹಾಕಿದ್ದೀನಿ. ಈಗ ನೋಡಿ, ವಿವಿಧ ಹೂವಿನಿಂದ ಕೂಡಿದ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ.